ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಸಂದಿಲ್ ರೇಡಿಯೋ, ಇದು ಎಫ್ಎಂ 93.4. ಇದು ಸಂದಿಲ್ ಸಮಾರಾಧನೆ, ಕಲೆಯೇ ನಮ್ಮ ಆರಾಧನೆ. ಹಳೆ ಹಾಡು ಹೊಸ ಹಾಡುಗಳ ಸಮಾಗಮ, ಇದು ಹಳೆಬೇರು ಹೊಸ ಚಿಗುರು. ಏನ್ ಸರ್, ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ಅಮೆರಿಕನ್ ಎಕ್ಸ್ಪ್ರೆಸ್ ಇಟಾಲಿಯನ್ ಪಿಜ್ಜಾ ತಿನ್ನೋರು ಇವತ್ತೇ ಸಿಟಿ ಕುಡಿಯಕ್ಕೆ ಬೀದಿಗಳು ಬಿಡಿದಾರೆ. ಆರೋಗ್ಯಕ್ಕೆ ಯಾವ್ದು ಒಳ್ಳೇದು ಅಂತ ಮನವರಿಕೆ ಆಗಿರ್ಬೇಕು. ಕರೆಕ್ಟ್ ಆಗಿ ಹೇಳಿದ್ರಿ, ತಗೊಳ್ಳಿ ಚೇಂಜ್ ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು. ಬನ್ನಿ ಮೇಡಮ್, ಬನ್ನಿ ಸರ್, ಒಂದು ಟೀ ಕೊಡಿ. ಮೂರು ಟೀನ ಸರ್, ಅದರಲ್ಲೊಂದು ಜಿಂಜರ್ ಟೀ ಕೊಡಿ. ಅಬ್ಬಾ, ಯಾಕೋ ತುಂಬಾ ತಲೆನೋವುತ್ತಿದೆ. ಯಾಕೆ? ನಿನ್ನೆ ರಾತ್ರಿ ಬೇರೆ ನಿದ್ದೆ ಸರಿಯಾಗಾಗ್ಲಿಲ್ಲ. ನೆಕ್ಸ್ಟ್ ಮಂತು ಹಾಳಾದ ಮೆಡಿಕಲ್ ಕಾನ್ಫರೆನ್ಸ್ಗೆ ಹೋಗ್ಬೇಕು, ಅದು US ಗೆ. ವೀಸಾ ಕ್ಯೂನಲ್ಲಿ ನಿಂತು ನಿಂತು ಸೊಂಟ ಎಲ್ಲ ಬಿದ್ದು ಹೋಗಿದೆ. ಆಸ್ ಇಫ್ ವಿ ಡಾಕ್ಟರ್ಸ್ ಗೆಟ್ ಸ್ಲೀಪ್ ಈವನ್ ಅದರ್ವೈಸ್. ಸರ್, ಇದು ಜಿಂಜರ್. ಓ, ಥ್ಯಾಂಕ್ ಯು. ಡಿಮಾನಿಟೈಸೇಷನ್ ಆದ್ಮೇಲಂತೂ ಕೆಲವರಿಗೆ ನಿದ್ದೆ ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಅರೆ, ವಾಟ್ ನಾನ್ ಸೆನ್ಸ್! ಅದಕ್ಕೆ ಯಾಕೆ ನನಗ್ ನಿದ್ದೆ ಕಮ್ಮಿ ಆಗ್ಬೇಕು? ಐ ಡಿಂಟ್ ಹ್ಯಾವ್ ಎನಿ ಬ್ಲ್ಯಾಕ್ ಮನಿ. ಓಕೆ ಓಕೆ, ನಿಮ್ಗೆ ಹೇಳಲಿಲ್ಲ ಡಾಕ್ಟರ್. ಮತ್ತೆ ನನಗ ರಿಲ್ಯಾಕ್ಸ್. ಯಾಕೆ ಅಷ್ಟು ಎಕ್ಸೈಟ್ ಆಗ್ತಾ ಇದ್ದೀರಾ? ಯು ಆರ್ ಗಂಗಾ. ಯು ಆರ್ ಮಂಗ. ಬಂದ್ಬಿಟ್ಟ ಡಾಕ್ಟರ್ ವಿಜಯ್ ಥರ. ಬ್ರಾಡ್ಲೆ ಅವರ ಶಿಷ್ಯ. ಇಟ್ಸ್ ಓಕೆ, ಜೋಕ್ಸ್ ಅಪಾರ್ಟ್, ಇಟ್ಸ್ ಗುಡ್ ದಟ್ ಸಮಥಿಂಗ್ ಬೆಟರ್ ಇಸ್ ಹ್ಯಾಪನಿಂಗ್ ಇನ್ ದ ಕಂಟ್ರಿ, ಸೋ ವಿ ಶುಡ್ ಸಪೋರ್ಟ್ ಇಟ್, ರೈಟ್? ಏನ್ ಗುಡ್, ಏನ್ ಬದನೆಕಾಯೋ. ಯಾರೋ ಒಂದ್ 5% ಜನ ಬ್ಲಾಕ್ ಮನಿ ಇಟ್ಟಿದ್ದಾರೆ ಅಂತ ಉಳಿದಿರೋ 95% ಪಾಪ್ಯುಲೇಷನ್ ಯಾಕೆ ಒದ್ದಾಡ್ಬೇಕು ಅಂತೀನಿ. ಎಕ್ಸ್ಕ್ಯೂಸ್ ಮಿ, ಅಲ್ಲ, ವೇರ್ ಡು ಯು ಕಮ್ ಅಪ್ ವಿತ್ ಆಲ್ ದೀಸ್ ಥಿಂಗ್ಸ್? 5% ಅಂತ ಹೇಗ್ ಗೊತ್ತಾಯ್ತು ನಿಮ್ಗೆ? ಏ, ಅದೇ ವಾಟ್ಸ್ಆಪ್ ಅಲ್ಲಿ ಮೊನ್ನೆ ಯಾವ್ದೋ ಫಾರ್ವರ್ಡ್ ಬಂದಿತ್ತು, ನಮ್ ಡಾಕ್ಟರ್ ಅಶೋಕ್ ಗ್ರೂಪ್ ಅಲ್ಲಿ ಶೇರ್ ಮಾಡಿದ್ರು. ವಾಟ್ಸ್ಆಪ್ ಫಾರ್ವರ್ಡ್ ಎಲ್ಲ ಅಥೆಂಟಿಕ್ ಇನ್ಫಾರ್ಮೇಶನ್ ಅನ್ಕೊಡೋರ್ ಹತ್ರ ನಾನೇನ್ ಮಾತಾಡ್ಲಿ? ಹೀ ಗೈಸ್, ರಿಲ್ಯಾಕ್ಸ್. ಬೈ ದ ವೇ, ಆ ಹೊಸ ಕಾಂಟ್ರವರ್ಸಿ ಗೊತ್ತಾಯ್ತಾ? ಡಾಕ್ಟರ್ ಅಶೋಕ್ದು ಅಪೆಂಡಿಸೈಟಿಸ್ ಪೇಷಂಟ್ ತಾನೆ? ಯಾ, ಸೋ ದಿಸ್ ಗೈ ಹ್ಯಾಡ್ ಅಪೆಂಡಿಸೈಟಿಸ್ ಅಂಡ್ ದ ಅಪೆಂಡಿಕ್ಸ್. ಸ್ಟೂಪಿಡ್, ದೀಸ್ ಗೂಗಲ್ ಪೇಷಂಟ್ಸ್ ಐ ಟೆಲ್ ಯು ಆರ್ ದ ಮೋಸ್ಟ್ ಇರಿಟೇಟಿಂಗ್ ಗೊತ್ತಾ? ಆಕ್ಚುಲಿ ಅಲ್ಲ, ನಮ್ ಕೆಲ್ಸನ ನಮಗ್ ಮಾಡಕ್ ಬಿಡ್ಬೇಕು ತಾನೆ. ವಿ ನೋ ಅವರ್ ಜಾಬ್ ದ ಬೆಸ್ಟ್. ಎಕ್ಸಾಕ್ಟ್ಲಿ. ನಡೀರಿ, ಹೊರಡೋಣ. ಬೇಗ ಬೇಗ ಕೆಲ್ಸ ಮುಗಿಸಿ ಮನೆಗ್ ಹೋಗಿ ಮಲ್ಕೊಂಡ್ರೆ ಸಾಕಾಗಿದ್ಯಪ್ಪ. ಐ ರಿಯಲಿ ನೀಡ್ ಅ ಬ್ರೇಕ್. ಯಾ, ಉಸಿರಾಡಕ್ಕೂ ಟೈಮ್ ಇಲ್ಲ, ಅಷ್ಟು ಕೆಲ್ಸ ಇದೆ. ಯಾವ್ದಾದ್ರೂ ಒಂದ್ ಹಾಲಿಡೇ ತಗೊಂಡ್ಬಿಡ್ತೀನಿ, ಒಂದಷ್ಟು ದಿನ ಆರಾಮಾಗಿ ಇದ್ಬಿಡ್ತೀನಿ. ಇದ್ರ ಮಧ್ಯ ಬ್ಯಾಂಕ್ ಬೇರೆ ಅಲಿಬೇಕು. ಫರ್ಗೆಟ್ ಅಸ್, ವಿ ಅಟ್ ಲೀಸ್ಟ್ ಹ್ಯಾವ್ ಕಾರ್ಡ್ಸ್. ವಾಟ್ ಅಬೌಟ್ ದ ಕಾಮನ್ ಮ್ಯಾನ್ ಅಲ್ವಾ? ಏನ್ ಸರ್, ಕರೆಕ್ಟ್ ಅಲ್ವಾ? ಸ್ವಲ್ಪ ತೊಂದರೆ ಆಗಿದೆ ಮೇಡಮ್, ಬಟ್ ಏನ್ ಮಾಡೋದು, ದೇಶಕ್ಕೆ ಒಳ್ಳೇದಾಗುತ್ತೆ ಅಂದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಅಲ್ರಿ, ಯಾರು 5% ಜನ ಇಟ್ಟಿರೋ ಬ್ಲಾಕ್ ಮನಿಗೆ ವೈ ಶುಡ್ ದ 95% ಆಫ್ ಅಸ್ ಸಫರ್? ಎಷ್ಟು ಜನ ಆದ್ರೂ ಬ್ಲಾಕ್ ಮನಿ ಇಟ್ಟಿರ್ಲಿ ಮೇಡಮ್, ಆದ್ರೆ ನಾವು ಈ ದೇಶದ ಪಾರ್ಟ್, ಈ ಸಿಸ್ಟಮ್ ಪಾರ್ಟ್. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಾವು ಇದ್ರಲ್ಲಿ ಭಾಗಿಯಾಗಿದೀವಲ್ವಾ ಸರ್? ಮೇಡಮ್, ನಿಮ್ಮ ಅಪ್ಪನ್ ಡಿಸ್ಕ್ ಆಪರೇಷನ್ ಅಂದ್ರಲ್ಲ, ಅಪೆಂಡಿಕ್ಸ್ ಅಪೆಂಡಿಸೈಟಿಸ್ ಆಪರೇಷನ್. ಅದು ಆಗ್ಲೇ ಫಾಸ್ಟ್ ಫಾರ್ವರ್ಡ್ ಅಲ್ಲಿ ಪ್ಲೇ ಮಾಡ್ಬಿಟ್ವಿ, ಈಗ ಡೀಟೇಲ್ ಆಗಿ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀರಾ ಮೇಡಮ್? ಬೈ ದ ವೇ, ಆ ಹೊಸ ಕಾಂಟ್ರವರ್ಸಿ ಗೊತ್ತಾಯ್ತಾ? ಡಾಕ್ಟರ್ ಅಶೋಕ್ದು ಅಪೆಂಡಿಸೈಟಿಸ್ ಪೇಷಂಟ್ ತಾನೆ? ಯಾ, ಸೋ ದಿಸ್ ಗೈ ಹ್ಯಾಡ್ ಅಪೆಂಡಿಸೈಟಿಸ್ ಅಂಡ್ ದ ಅಪೆಂಡಿಕ್ಸ್ ಹ್ಯಾಡ್ ಟು ಬಿ ರಿಮೂವ್ಡ್ ಇಮಿಡಿಯೇಟ್ಲಿ. ಬಟ್ ಯು ನೋ ವಾಟ್, ಹೀಸ್ ಲೈಕ್ ಜನರಲ್ ಅನಸ್ಥೇಸಿಯಾ ಬೇಡ, ಲೋಕಲೇ ಸಾಕು ಅಂತಾನೆ. ಐ ಹ್ಯಾವ್ ರೆಡ್ ಆನ್ ಗೂಗಲ್, ನನಗೆಲ್ಲ ಗೊತ್ತಿದೆ ಅನ್ನೋ ತರ ಮಾತಾಡ್ತಾನೆ. ಎಷ್ಟ್ ಹೇಳಿದ್ರು ಹೀಸ್ ಜಸ್ಟ್ ನಾಟ್ ಲಿಸ್ನಿಂಗ್. ಬಾಡಿಯಲ್ಲಿ ಆಗಿರೋ ಒಂದ್ ಚಿಕ್ಕ ಪ್ರಾಬ್ಲಮ್ಗೆ ಇಡೀ ಬಾಡಿನೇ ಏನಕ್ಕೆ ಅನ್ಕಾನ್ಶಿಯಸ್ ಮಾಡ್ಬೇಕು ಅಂತಾನೆ. ಸ್ಟೂಪಿಡ್, ದೀಸ್ ಗೂಗಲ್ ಪೇಷಂಟ್ಸ್ ಐ ಟೆಲ್ ಯು ಆರ್ ದ ಮೋಸ್ಟ್ ಇರಿಟೇಟಿಂಗ್ ಗೊತ್ತಾ? ಅಲ್ವಾ ಮೇಡಮ್, ಒಂದ್ ಸಣ್ಣ ಪಾರ್ಟ್ ನ ತೆಗಿಯಕ್ಕೆ, ಒಂದ್ ಸಣ್ಣ ಆಪರೇಷನ್ ಮಾಡಕ್ಕೆ ಇಡೀ ದೇಹನೇ ಅನ್ಕಾನ್ಶಿಯಸ್ ಮಾಡಿಸ್ಬಿಡ್ತೀರಾ? ಅಂತದ್ರಲ್ಲಿ ಈ ಕಪ್ಪು ಹಣ ಅನ್ನೋ ದೊಡ್ಡ ಪಿಡುಗು ತೆಗಿಯಕ್ಕೆ
ಇಷ್ಟು ದೊಡ್ಡ ಆಪರೇಷನ್ ಮಾಡಿದಾಗ ಸಹಜ ಸ್ಥಿತಿಗೆ ಬರಕ್ಕೆ ಸ್ವಲ್ಪ ದಿನ ತಗೊಳತ್ತಲ್ವಾ ಮೇಡಮ್? ಸ್ವಲ್ಪ ದಿನ ಈ ಅನಸ್ಥೇಷಿಯಾ ಎಫೆಕ್ಟ್ ನ ತಡ್ಕೊಳ್ಳೋಣ ಮೇಡಮ್. ಎಷ್ಟು ದಿನ ರೀ ಸಾಲ್ದು ಅಂತ ನಮ್ ದುಡ್ಡನ್ ಡ್ರಾ ಮಾಡೋದಕ್ಕೆ ಲಿಮಿಟ್ ಬೇರೆ ಅಲ್ಲ, ನಮ್ ದುಡ್ಡನ್ನ ನೀವು ಇಷ್ಟೇ ಡ್ರಾ ಮಾಡಿ ಅಷ್ಟೇ ಡ್ರಾ ಮಾಡಿ ಅಂತ ಹೇಳಕ್ಕೆ ಇವ್ರು ಯಾರು ಅಂತೀನಿ. ಮತ್ತೆ ಫ್ಲಾಶ್ ಬ್ಯಾಕ್ ಹೋಗೋಣ ಮೇಡಮ್. ಸರ್, ನಿಮ್ ಮೈಸೂರು ಎಕ್ಸಾಂಪಲ್ ತುಂಬಾ ಚೆನ್ನಾಗಿತ್ತು, ಅದೊಂದ್ಸಲ ಹೇಳ್ತೀರಾ? ಮೊನ್ನೆ ಡಯಾಬಿಟಿಸ್ ಪೇಷಂಟ್ ಕೇಸ್ ಗೊತ್ತಲ್ಲ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಿತ್ತು, ಎರಡು ಕಿಡ್ನಿ ಹಾಳಾಗೋಗಿದೆ. ಅದಲ್ದೆ ಹಳೆ ಡಾಕ್ಟರ್ ಸರಿಗೆ ಡಯಾಗ್ನೈಸ್ ಮಾಡಿಲ್ಲ, ಸುಮ್ನೆ ಡಯಾಲಿಸಿಸ್ ಮಾಡಿಸಿ ಮಾಡಿಸಿ ದೇ ಹ್ಯಾವ್ ಜಸ್ಟ್ ರೀಪ್ ಮನಿ ಫ್ರಮ್. ಯಾ, ದಟ್ ವಾಸ್ ಆರ್ ಟೀಮ್ ಓನ್ಲಿ. ನಮ್ ಸೀನಿಯರೇ ಅದನ್ನ ಇಮಿಡಿಯೇಟ್ ಆಗಿ ಡಯಾಗ್ನೈಸ್ ಮಾಡಿ ತಕ್ಷಣಕ್ಕೆ ಟ್ರಾನ್ಸ್ಪ್ಲಾಂಟ್ಗೂ ಅರೇಂಜ್ ಮಾಡಿ ಸಕ್ಸಸ್ಫುಲ್ ಆಗಿ ಆಪರೇಷನ್ ಮಾಡಿದ್ವಿ. ಐಸಿಯುನಲ್ಲಿ ಇಟ್ಟಿದ್ರೆ ಅವ್ರ ಮನೆಯವ್ರು ಬಂದ್ ಒಂದೇ ಸಮಗಲಾಟೆ ಪೇಷಂಟ್ ನ ನೋಡ್ಬೇಕು ನೋಡ್ಬೇಕು ಅಂತ. ಅಲ್ಲ, ಇಷ್ಟು ದಿನ ರೋಗ ಒಳಗೊಳಗೆ ಇದ್ದು ಡ್ಯಾಮೇಜ್ ಮಾಡಿರೋದನ್ನ ಮರ್ತೋದ್ರು. ಈ ಹಿಂದೆ ಯಾವ್ದೋ ಡಾಕ್ಟರ್ಸ್ ಹತ್ರ ತೋರಿಸಿದ್ರಲ್ಲ, ಅವರು ಚೆನ್ನಾಗಿ ಮಿಸ್ಗೈಡ್ ಮಾಡಿ ಸರಿಯಾಗಿ ದುಡ್ಕಿತಿದ್ದಾರೆ, ಅವ್ರ ಹತ್ರ ಒದ್ದಾಡಿರೋದನ್ನೆಲ್ಲ ಮರ್ತು ಹೋಗ್ಬಿಟ್ರು. ಈಗ ಬಂದು ನಮ್ಮವ್ರನ್ನ ನೋಡಕ್ಕೆ ನಿಮ್ ಪರ್ಮಿಷನ್ ಯಾಕ್ರಿ ಬೇಕು ಅಂತ ಒಂದೇ ಸಮ ನಮ್ ಮೇಲೆ ಕೂಗಾಡ್ತಾರೆ. ಅನ್ಸಿವಿಲೈಸ್ ಪೀಪಲ್ ಐ ಟೆಲ್ ಯು, ಸೀರಿಯಸ್. ಅಲ್ವಾ ಮೇಡಮ್, 60 ವರ್ಷದಿಂದ ಬೆಳ್ಕೊಂಡಿರೋ ಪಿಡುಗು ಮೇಡಮ್ ಇದು. ಒಂದು 50 ದಿನ ಸಹಕಾರ ಕೊಡಕ್ ಆಗಲ್ವಾ ಸರ್? ಲಕ್ಷಾಂತರ ಕೋಟಿ ಸ್ಕ್ಯಾಮ್ಗಳು ನಡೆಸ್ತಿದ್ದಾಗ ನಮಗ್ ಪ್ರಾಬ್ಲಮ್ ಇರಲಿಲ್ಲ, ಅದು ನಿಮ್ ಡಯಾಬಿಟಿಸ್ ತರಾನೇ ಒಳಗೆ ದೇಶ ತಿಂತಿತ್ತು ಮೇಡಮ್. ಈಗ ಹೊಸ ಡಾಕ್ಟರ್ ಬಂದು ನೀವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ದಂಗೆ ಅವರು ನೋಟ್ ರಿಪ್ಲೇಸ್ ಮಾಡಿದ್ದಾರೆ. ಒಂದು ಸಣ್ಣ ದೇಹ ಆಪರೇಟ್ ಮಾಡಿದ್ರೇನೆ ಎಷ್ಟೊಂದು ದಿನ ಐಸಿಯುಲ್ ಇಡ್ತೀರಾ? ಇಷ್ಟು ದೊಡ್ಡ ದೇಶಕ್ಕೆ ಇಷ್ಟು ದೊಡ್ಡ ಆಪರೇಷನ್ ಮಾಡಿದಾಗ ಒಂದು 50 ದಿನ ತೊಂದರೆ ಆಗ್ದಿರಾ ಇರತ್ತ ಸರ್? 60 ವರ್ಷದಿಂದಾನೆ ಒಳಗಿಂದಾನೆ ತಿಂತಿದ್ದ ರೋಗ ಟ್ರೀಟ್ಮೆಂಟ್ ಕೊಟ್ಟು ಒಂದು 50 ದಿನ ದೇಶನ ಐಸಿಯುಲ್ ಇಟ್ಟರೆ ತಪ್ಪಾ ಸರ್? ಹೌದಪ್ಪ, ಇರೋ ಬರೋ ಕೆಲಸ ಎಲ್ಲ ಬಿಟ್ಟು ಆಫ್ಟರ್ ಆಲ್ 2,000 ರೂಪಾಯಿ ತಗೊಳಕ್ಕೋಸ್ಕರ ಕ್ಯೂನಲ್ಲಿ ಹೋಗಿ ನಿಂತ್ಕೊಂತೀವಿ. ಅದು ಯಾವ್ದೋ ಮೆಡಿಕಲ್ ಕಾನ್ಫರೆನ್ಸ್ಗೆ ವೀಸಾ ಕ್ಯೂನಲ್ಲಿ ನಿಂತವರು ನೀವೇ ಅಲ್ವಾ ಮೇಡಮ್? ಸರ್, ಆ ಮಾತೆಲ್ಲ ಬೇಡ. ಸಿ, ವಿ ಆರ್ ನಾಟ್ ಬ್ಲೇಮಿಂಗ್ ದ ಮೂವ್, ಇನ್ ಫ್ಯಾಕ್ಟ್ ವಿ ಆಲ್ ಆರ್ ಸಪೋರ್ಟಿಂಗ್ ಇಟ್. ಆದ್ರೆ ನಾನು ಅನ್ಕೊಂಡಿದ್ದೇನು ಗೊತ್ತಾ, ದೇ ಕುಡ್ ಹ್ಯಾವ್ ಫ್ಲಶ್ಡ್ ಇನ್ ಮೋರ್ ಹಂಡ್ರೆಡ್ಸ್ ಅಂಡ್ 500s ಟು ದ ಬ್ಯಾಂಕ್. ಸ್ವಲ್ಪ ಇನ್ಕನ್ವೀನಿಯನ್ಸ್ ಕಮ್ಮಿ ಆಗಿರ್ತಿತ್ತು, ದೇ ಕುಡ್ ಹ್ಯಾವ್ ಬೀನ್ ಅ ಲಿಟ್ಲ್ ಮೋರ್ ಪ್ರಿಪೇರ್ಡ್ ಅಂತ ಅನ್ಸುತ್ತೆ. ಮಾತಲ್ಲೇ ಮನೆ ಕಟ್ಟೋ ದೇಶ ಮೇಡಮ್ ನಮ್ದು. ಅಲ್ಲ ಮೇಡಮ್, ಈ 10 ನಿಮಿಷದಲ್ಲಿ ನಿಮ್ಮ ಆಸ್ಪತ್ರೆಯಲ್ಲಿ ಏನೇನ್ ನಡೆಯುತ್ತೆ ಅಂತೆಲ್ಲ ಸೀಕ್ರೆಟ್ಸ್ ನ ಒಬ್ಬ ಟಿ ಅಂಗಡಿ ಅವನ ಮುಂದೆ ನೀವೇ ಬಿಚ್ಚಿಟ್ರಿ. ಅಷ್ಟ ಈಸಿಯಾಗಿ ಸೀಕ್ರೆಟ್ಸ್ ಲೀಕ್ ಆಗೋ ದೇಶ ನಮ್ದು. ಸುಮ್ ಸುಮ್ನೆ 100 ರನ್ನ 500 ರನ್ನ ಬ್ಯಾಂಕ್ ತಳ್ಳಿಬಿಟ್ಟಿದ್ರೆ ಪ್ರಶ್ನೆಗಳು ಉದ್ಭವ ಆಗ್ತಿರ್ಲಿಲ್ವಾ ಸರ್? ಯಾಕೆ ಹೀಗಾಗ್ತಾ ಇದೆ ಅಂತ ತಿಂದು ತೇಗಿ ಕೊಪ್ಪಿರೋ ತಿಮಿಂಗಳಿಗೆ ಕ್ಲೂ ಸಿಕ್ಬಿಡ್ತಿರ್ಲಿಲ್ವಾ ಸರ್? ಸರ್ಕಾರ ಪ್ರಿಪೇರ್ ಆಗ್ದಿರಾ? ಇಲ್ಲ ಮೇಡಮ್, ಕಪ್ಪಣ ಇಟ್ಟವ್ರಿಗೆ ಪ್ರಿಪೇರ್ ಆಗಕ್ ಟೈಮ್ ಕೊಡ್ಲಿಲ್ಲ ಅಷ್ಟೆ. ಒಂದ್ ಮಾತ್ ಹೇಳ ಸರ್, ಇಷ್ಟು ದೊಡ್ಡ ದೇಶನ ಮಂತ್ರದಂಡ ಎತ್ಕೊಂಡು ಬದಲಾಯಿಸಕ್ ಆಗತ್ತಾ ಸರ್? ಅಲ್ಲ ಮೇಡಮ್, 10-12 ಅವರ್ ದುಡಿಯೋ ನಿಮಗೇನೆ ಸ್ಟ್ರೆಸ್, ವರ್ಷಕ್ಕೊಂದ್ಸಲ ಫಾರಿನ್ ಟ್ರಿಪ್ ಹೋಗೋಕೆ ಅದೇನೋ ಜೆಟ್ಲ್ಯಾಗು, ವಾರಕ್ಕೆರಡು ದಿನ ರಜಾ ತಗೊಂಡ್ರು ಫ್ಯಾಮಿಲಿ ಲೈಫ್ ಇಲ್ಲ ಅಂತ ಒದ್ದಾಡ್ತೀರಾ. ಅಂತದ್ರಲ್ಲಿ ದೇಶಕ್ಕೋಸ್ಕರ ಫ್ಯಾಮಿಲಿನೇ ಬಿಟ್ಟು ರಜಾನು ತಗೊಳ್ದಿರಾ, ದಿನಕ್ಕೆ 18 ಅವರ್ ದುಡ್ದು ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ನಿದ್ದೆ ಮಾಡೋ ಟೈಮಲ್ಲಿ ಫಾರಿನ್ ದೇಶಕ್ಕೆ ಹೋಗಿ ದೇಶಕ್ಕೋಸ್ಕರ ಇಷ್ಟೆಲ್ಲಾ ಕಷ್ಟಪಡ್ತಿರೋ ಒಬ್ಬ ಮನುಷ್ಯಂಗೆ ಸ್ವಲ್ಪ ಸಹಕಾರ ಕೊಡೋಣ ಮೇಡಮ್. ನಾವು ಒಂದ್ ಹೆಜ್ಜೆ ಮುಂದೆ ಇಟ್ರೆ ದೇಶ 121 ಕೋಟಿ ಹೆಜ್ಜೆ ಮುಂದೆ ಇಡತ್ತೆ ಮೇಡಮ್. ಹೇ, ವೇಟ್ ವೇಟ್ ವೇಟ್. ಚೇಂಜ್ ಇಲ್ವಾ ಸರ್? ಏನು ಚೇಂಜ್ ಇಲ್ವಾ? ಇಷ್ಟೊತ್ತು ಭಾಷಣ ಮಾಡ್ದಂಗಲ್ಲಪ್ಪ. ದೇರ್ ಆರ್ ಸಮ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಆಫ್ ಡಿಮಾನಿಟೈಸೇಷನ್. ನೋಡಿ, ನನ್ನ ಹತ್ರ ಚೇಂಜ್ ಇಲ್ಲ, ತಗೊಳ್ಳೋ ಹಾಗಿದ್ರೆ ಇದನ್ನ ತಗೊಳ್ಳಿ, ಇಲ್ದಿದ್ರೆ ಲೆಕ್ಕ ಬರ್ಕೊಳ್ಳಿ. ಲೆಕ್ಕ ಎಲ್ಲ ಏನ್ ಬೇಡ ಮೇಡಮ್, ನನ್ ಜನ್ಧನ್ ಅಕೌಂಟ್ ನಂಬರ್ ಕೊಡ್ತೀನಿ, ನೆಟ್ ಟ್ರಾನ್ಸ್ಫರ್ ಮಾಡ್ಬಿಡಿ. ಒಬ್ಬ ಚಾಯ್ ವಾಲ ನಿಮ್ ಬಾಯಿ ಮುಚ್ಚಿಸ್ಬಿಟ್ನಲ್ಲ ಡಾಕ್ಟ್ರೆ. ಒಬ್ಬ ಚಾಯ್ ವಾಲನ್ನ ಅಷ್ಟು ಸಾಮಾನ್ಯ ಅನ್ಕೋಬೇಡಿ ಸರ್. ಜಗವೇ ನೀನದು ಜೈಸೋ ನಾಯಕ ನೀ.
ಪ್ರೀತಿ ಒಂದೇ